ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗೌರವಾನ್ವಿತ ಗಣ್ಯರೇ, ನಮ್ಮನ್ನೆಲ್ಲ ಇಲ್ಲಿ ಜೋಡಿಸತಕ್ಕಂತಹ ಸುಮಾರು ದಿನಗಳಿಂದ 20-25 ವರ್ಷಗಳಿಂದ ಬಲ್ಲವನಾಗಿರ್ತಕ್ಕಂತಹ ಜಾಗ್ವರ್ ಸಣ್ಣಪ್ಪರವರೇ, ವೀಕ್ಷಣೆಯಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಸಣ್ಣಪ್ಪರವರೇ, ತೆಳುವಿನ ಸಂಗೀತ ನಿರ್ದೇಶಕ ಅನ್ಬೇಕೋ ಅಥವಾ ಬರೀ ಸಾಹಿತಿ ಅನ್ಬೇಕೋ ಅಥವಾ ಚಲನಚಿತ್ರ ನಿರ್ದೇಶಕ ಅನ್ಬೇಕೋ, ನಮ್ಮೆಲ್ಲರ ಮನಸ್ಸನ್ನು ಗೆದ್ದಿರ್ತಕ್ಕಂತಹ ನಾಗೇಂದ್ರ ಪ್ರಸಾದ್ ರವರೇ, ಬ್ರಹ್ಮ ವಿಷ್ಣು ಮಹೇಶ್ವರ ಹಾಲು ಕುಡಿದರೋ ಎದೆ ಹಾಲು ಕುಡಿದರೋ ಆ ಹಾಡು ಬಹುಶಃ ಹೇಳ್ತೇನೆ ಪ್ರತಿಯೊಬ್ಬರಿಗೂ ಆ ಮನಸ್ಸಲ್ಲಿ ಉಳಿದಿರ್ತಕ್ಕಂಥದ್ದು. ಮಕ್ಕಳು ಯಾರು ಮಾತಾಡಂಗಿಲ್ಲ, ಅಲ್ಲಿ ಅಪ್ಪ ಅಂದಿರು ಯಾರಿದ್ದೀರೋ ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿ. ವೇದಿಕೆ ಮೇಲಿರ್ತಕ್ಕಂಥ ವೆಂಕಟೇಶ್ ಶಾಸ್ತ್ರಿಗಳೇ, ನಮ್ಮ ಗೆಳೆಯ ಮುಖಂಡರಾದಂತಹ ಚಂದ್ರಶೇಖರ್ ಅವರೇ, ಸಸರಾಗಿ ನನ್ನ ಜೊತೆಯಲ್ಲಿ ಕೆಲಸ ಮಾಡಿ ಈ ವಾರ್ಡನ್ನ ಉನ್ನತೀಕರಣ ಮಾಡಿರ್ತಕ್ಕಂತಹ ರಾಜೇಂದ್ರ ಕುಮಾರ್ ಅವರೇ, ಇಲ್ಲಿ ಸುಮಾರು 30 ವರ್ಷಗಳಿಂದ ನಮ್ಮ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಹೋರಾಟಗಳಿರ್ಬೋದು, ಎಲ್ಲದರಲ್ಲೂ ಜೊತೆಯಾಗಿರ್ತಕ್ಕಂಥ ಚನ್ನಕೇಶ್ವರ್ ಅವರೇ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಇಬ್ಬರು ಪಕ್ಕದಲ್ಲೇ ಕೂತ್ಕೊಂಡಿದ್ದಾರೆ, ಒಂದು ಲೋಕೇಶು ಇನ್ನೊಂದು ಸಣ್ಣಪ್ಪ, ಮತ್ತು ನಮ್ಮ ಜನಪದ ಗೀತೆಯನ್ನು ಹಾಡಿದಂತಹ ಗಂಗಣ್ಣರವರೇ, ಮತ್ತು ನೃತ್ಯ ಚಿಕ್ಕ ಮಕ್ಕಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ, ಆಮೇಲೆ ಸಾಹಸ ಕ್ರೀಡೆಗಳನ್ನು ಮಾಡಿದ್ದೀರಾ, ಕೊಡವ ನೃತ್ಯವನ್ನು ಮಾಡಿದ್ದಾರೆ ಮಕ್ಕಳು, ಎಲ್ಲವನ್ನ ಮಾಡಿದ್ದಾರೆ. ಕೌಶ ಹೇಳ್ತೇನೆ, ದೊಡ್ಡ ದೊಡ್ಡ ಕಲಾವಿದರಾಗಲಿಕ್ಕೆ ಇಂಥ ಪುಟ್ಟ ವೇದಿಕೆನೇ ಒಂದು ಲಾಂಚಿಂಗ್ ಪ್ಯಾಡ್ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಾರದು. 1994 ಡಾಕ್ಟರ್ ಜೀವರಾಜ್ ಆಳ್ವಾರ್ ಅವರಿದ್ದರು, ಸಿದ್ದಯ್ಯ ಪುರಾಣಿಕ್ ಅವರಿದ್ದರು, ರಾಜಾಜಿನಗರ ರಾಮ ಮಂದಿರದಲ್ಲಿ ಟ್ಯಾಲೆಂಟ್ಸ್ ಆಫ್ ರಾಜಾಜಿನಗರ್ ಅಂತ ಮಾಡಿದ್ರು, ರಾಜಾಜಿನಗರ ಪ್ರತಿಭೋತ್ಸವ ಅಂಥೇಳಿ. ಬಹುಶಃ ಆ ಒಂದು ವೇದಿಕೆಯಲ್ಲಿ ಹಾಡಿದಂಥವ್ರು ನೃತ್ಯ ಮಾಡಿದಂಥವ್ರು ಇವತ್ತು ದೊಡ್ಡ ದೊಡ್ಡ ಕಲಾವಿದರಾಗಿದ್ದಾರೆ. ಬಹಳ ಹೆಮ್ಮೆ ಅನಿಸುತ್ತೆ, ನಾನು ಬಂದಾಗಿಂದ ನೋಡ್ತಾ ಇದ್ದೇನೆ ನಮ್ಮ ಜಾಗವರ್ ಸಣ್ಣಪ್ಪ, ಬಹುಶಃ ನಾನು ಕಾರ್ಪೊರೇಟರ್ ಆದಾಗ, ಕೌರವ ವೆಂಕಟೇಶ್ ಮತ್ತೊಬ್ಬ ಫೈಟ್ ಮಾಸ್ಟರ್, ಇಬ್ಬರೂ ಸಹ ಬಸವೇಶ್ವರ ಸ್ಕೂಲ್ನಲ್ಲಿ ಅವತ್ತಿನ ದಿವಸ ನಾವು ಸ್ಟಂಟ್ ಹೇಳ್ಕೊಡ್ತೀವಿ ಅಂತೇಳಿ ಶುರು ಮಾಡಿದ್ರು. ಆ ಸ್ಟಂಟಿನ ವೇದಿಕೆ ಇವತ್ತು ಸುಮಾರು ಸಿನಿಮಾಗಳು, 400 ಸಿನಿಮಾನ 90 ಸಿನಿಮಾದಲ್ಲಿ ಫೈಟ್ ಮಾಸ್ಟರ್ ಆಗಿ 400 ಸಿನಿಮಾದಲ್ಲಿ ಫೈಟಿಂಗಲ್ಲಿ ಭಾಗವಹಿಸಿರ್ತಕ್ಕಂಥ ಸಣ್ಣಪ್ಪರವ್ರಿಗೆ ಎಲ್ಲರೂ ಚಪ್ಪಳೆ ಹೊಡೆದು ಅಭಿನಂದಿಸೋಣ. ಮತ್ತು ನನಗೆ ಭಾಳ ಹೆಮ್ಮೆ ಅಂತ ಹೇಳಿದ್ರೆ, ನಾನು ಕಾರ್ಪೊರೇಟರ್ ಆಗಿದ್ದಾಗ ನಮ್ಮ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿ ನಮ್ಮ ನಾಗೇಂದ್ರ ಪ್ರಸಾದ್, ಪ್ರಕಾಶ್ ನಗರದ ನಿವಾಸಿ, ಆಗಲೇ ಸಾಹಸಮಯಿ. ಬಹುಶಃ ನಾಗೇಂದ್ರ ಪ್ರಸಾದ್ ಇವತ್ತು ಆ ಬಾಲ್ಯದ ನೆನಪುಗಳನ್ನ ನೆನಪು ಮೆಲುಕು ಹಾಕಿದ್ರೆ, ದೊಡ್ಡ ಸಾಹಸಿ, ಆಗಿಲ್ಲೇ ಕ್ರಿಯಾಶೀಲನಾಗಿದ್ದಂಥ ಯುವಕ ಇವತ್ತು ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಕೀರ್ತಿಯನ್ನು ಪಡೆದಿರ್ತಕ್ಕಂಥದ್ದು ಹೆಮ್ಮೆ ಆಗ್ತದೆ. ಬಹುಶಃ ಮಕ್ಕಳಿಗೆಲ್ಲ ಅಷ್ಟೇ, ತಂದೆ ತಾಯಿಯಂದ್ರನ್ನ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನಮಸ್ಕಾರ ಮಾಡಿ, ಗುರುಗಳಿಗೆ ನಮಸ್ಕಾರ ಮಾಡಿ, ಕಲಿತಂಥ ವಿದ್ಯೆಗೆ ನೀವು ಗೌರವ ಕೊಡಿ ಅಂತಕ್ಕಂಥ ಮಾತು ಹೇಳ್ತಾ, ಕಳೆದ ಬಾರಿ ನೋಡಿದೆ ಇನ್ನೂ ಚೆನ್ನಾಗಿತ್ತು ಸಣ್ಣಪ್ಪರವರು ಆ ಬೆಂಕಿ ಮಧ್ಯದಲ್ಲಿ ಆ ಹಾರತಕ್ಕಂಥದ್ದು, ಜಂಪ್ ಮಾಡ್ತಕ್ಕಂಥದ್ದು ಎಲ್ಲ ನಾನು ಇನ್ನೂ ವಿಡಿಯೋ ಮಾಡಿ ಇಟ್ಕೊಂಡಿದ್ದೇನೆ. ಬಹುಶಃ ಇಂಥ ಕ್ರೀಡೆ ಸ್ಕೂಲ್ಗಳಲ್ಲಿ ಹೇಳ್ಕೊಡೋಕೆ ಸಾಧ್ಯ ಇಲ್ಲ. ಈಗಷ್ಟೇ ರಾಘವೇಂದ್ರ ಶೆಟ್ಟಿ ಹೇಳಿದ್ರು, ಮಕ್ಕಳಿಗೆ ಸ್ಕೂಲಲ್ಲಿ ಏನು ಹೇಳ್ಕೊಡ್ಲಿಕ್ಕೆ ಸಾಧ್ಯವಿಲ್ಲವೋ ಅದನ್ನು ಇಲ್ಲಿ ಕಲಿಯೋಕೆ ಸಾಧ್ಯ. ಇವತ್ತು ಇಂಥ ಒಂದು ಸಾಹಸ ಕಲೆಯನ್ನು ಹೇಳ್ಕೊಡ್ತಾ ಇರ್ತಕ್ಕಂಥ ಇವತ್ತು ಸಣ್ಣಪ್ಪ ಮತ್ತು ಅವರ ತಂಡದವರಿಗೆ ನಾವು, ಅವರ ಸುಪುತ್ರನೂ ಸಹ ಒಳ್ಳೆ ಕರಾಟೆ ಪಟು ಇದ್ದಾರೆ, ಇವತ್ತು ನಾನು ಗೋಪಾಲಿನವ್ರಿಗೂ ಹೇಳಿದ್ದೇನೆ. ಮತ್ತು ಈ ಸಂದರ್ಭದಲ್ಲಿ ಹೇಗೆ ನಾವು ನಮ್ಮ ಚಾಮರಾಜಪೇಷ್ಟಿಗೆ ಜಾಗ ಕೊಟ್ಟಿದ್ದೇವೆಯೋ ಅದೇ ರೀತಿ ನಮ್ಮ ಸಣ್ಣಪ್ಪಗೂ ಒಂದು ಜಾಗ ಕೊಟ್ಟರೆ ಇನ್ನೂ ಚೆನ್ನಾಗಿ ಅವರು ಇನ್ನೂ ಸಾವಿರಾರು ಮಕ್ಕಳಿಗೆ ಈ ಒಂದು ಸಾಹಸ ಕಲೆಯನ್ನು ಹೇಳ್ಕೊಡೋದ್ರಲ್ಲಿ ಸಂಶಯ ಇಲ್ಲ ಅಂತಕ್ಕಂಥ ಮಾತು ಹೇಳ್ತಾ, ಈ ಕಷ್ಟಜೀವಿ ಪತಿ ಪತ್ನಿಯರಿಗೆ ಮತ್ತು ಕುಟುಂಬಕ್ಕೆ ಮತ್ತು ಅವ್ರನ್ನ ಪ್ರೋತ್ಸಾಹ ಕೊಡ್ತಾ ಇರ್ತಕ್ಕಂಥ ಎಲ್ಲ ಮಾಧ್ಯಮ ಗೆಳೆಯರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಹೇಳ್ತಾ, ನಿಮ್ಮೆಲ್ಲರಿಗೂ ಶುಭವಾಗಲಿ. ಬಹುಶಃ ನಿನ್ನೆಯಷ್ಟೇ ವರಮಹಾಲಕ್ಷ್ಮಿ ಹಬ್ಬ ಮುಗಿದಿದೆ, ನಮ್ಮ ಕ್ಷೇತ್ರ ಅಂತ ಹೇಳಿದ್ರೆ ಜನಪದ ಜಾತ್ರೆ ಹುಟ್ಟಿದ್ದೆ ರಾಜಾಜಿನಗರದಲ್ಲಿ, ಬೆಂಗಳೂರು ವಸಂತೋತ್ಸವ ಆಗಿದ್ದೆ ರಾಜಾಜಿನಗರದಲ್ಲಿ, ಹಲವಾರು ಸಾಂಸ್ಕೃತಿಕ ಉತ್ಸವಗಳಾಗಿದ್ದು ರಾಜಾಜಿನಗರದಲ್ಲಿ, ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತೇಳಿ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಬಿಗ್ತಾ, ನಾವು ಯಾವಾಗಲೂ ಈ ಕಲೆ ಮತ್ತು ಸಾಹಸ ಕಲೆ ಕ್ರೀಡೆಯನ್ನು ಪ್ರೋತ್ಸಾಹ ಕೊಡ್ತೇವೆ ಅಂತ ಹೇಳಿ ಇವತ್ತು ನಿಮ್ಮೆಲ್ಲರಿಗೂ
ಪ್ರೋತ್ಸಾಹ ಕೊಡಲಿಕ್ಕೆ ಬಂದಿದ್ದೀರಲ್ಲ ಪೋಷಕರಿಗೆ ಮತ್ತು ಕಲಾಭಿಮಾನಿಗಳಿಗೆ.